श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागी अध्यात्म चर्चा करोनि बहुलोकजे मेलवीति। नमस्कार त्या ब्रह्म चैतन्य मूर्ति अलंकापुरी पुण्य भूमि पवित्र तिथे नांदतो ज्ञान राजा सुपात्र तया आठवीता महापुण्य राशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 13 क्षेत्र क्षेत्रज्ञ विभाग योग संपुट 238 समं पश्यन् हि सर्वत्र समवस्थितमीश्वरं न हि नस्त्यात्मनात्मानं ततो याति परांगतिं। ಭಗವಂತನು ಸರ್ವದರಲ್ಲಿ ಸಮಾನ ಭಾವದಿಂದಿರುವನು ಎಂದು ತಿಳಿದವನು ತನ್ನನ್ನು ತಾನು ಘಾತ ಮಾಡಿಕೊಳ್ಳುವುದಿಲ್ಲ. ಅನಂತರ ಅವನು ಶ್ರೇಷ್ಠಗತಿಯೆಂದರೆ ಪರಬ್ರಹ್ಮ ಸ್ವರೂಪ ಹೊಂದುತ್ತಾನೆ. ಜೇ ಗುಣೇಂದ್ರಿಯ ಧೋಕಟಿ ದೇಹ ಧಾತೂಂಚಿ ತ್ರಿಕುಟಿ ಪಾಚ ಮೇಳಾವ ಓಖಟಿ ದಾರುಣ ಹೇ. ಈ ದೇಹವು ತ್ರಿಗುಣ ಹಾಗೂ ಇಂದ್ರಿಯಗಳ ಚೀಲವು ಹಾಗೂ ಧಾತುಗಳ ತ್ರಿಕೂಟವು ಅಲ್ಲದೆ ಪಂಚಭೂತಗಳ ಸಮುದಾಯವು ದಾರುಣವಾದ. ಈ ದೇಹವು ತ್ರಿಗುಣ ಹಾಗೂ ಇಂದ್ರಿಯಗಳ ಚೀಲವಾಗಿರುತ್ತದೆ, ಅದೇ ರೀತಿ ಧಾತುಗಳ ತ್ರಿಕೂಟವಾಗಿರುತ್ತದೆ. ಅಷ್ಟೇ ಅಲ್ಲದೆ ಪಂಚಮಹಾಭೂತಗಳ ದಾರುಣವಾದ ಅಂದರೆ ಭಯಂಕರವಾದ ಸಮುದಾಯವಾಗಿರುತ್ತದೆ. ಹೇ ಉಗಡಪಾಚವೇ ಉಲಿ ಹೇ ಪಂಚಧ ಆಂಗಿ ಲಾಗಲಿ ಜೀವ ಪಂಚಾನನ ಸಾಪಡಲಿ ಹರಿಣ ಕುಟಿ ಹೇ. ಐದು ಕೊಂಡೆಗಳ ಚೇಳಾಗಿರುವುದಿದು, ಐದು ಪ್ರಕಾರದಿಂದ ಜೀವಕ್ಕೆ ಬೆಂಕಿ ಹತ್ತಿರುವುದು. ಜೀವವೆಂಬ ಸಿಂಹಕ್ಕೆ ಈ ದೇಹ ಸಿಕ್ಕಿರುವುದು ಜಿಂಕೆಯ ನಿವಾಸದಂತೆ. ಈ ದೇಹವೆಂದರೆ ಐದು ಕೊಂಡೆಗಳ ಚೇಳಾಗಿರುವುದು. ಅಷ್ಟೇ ಅಲ್ಲದೆ ಐದು ಪ್ರಕಾರದಿಂದ ಜೀವಕ್ಕೆ ಬೆಂಕಿ ಹತ್ತಿದಂತಿರುವುದು. ಅದೇ ರೀತಿ ಜೀವವೆಂಬ ಸಿಂಹಕ್ಕೆ ಈ ದೇಹವು ಜಿಂಕೆಯ ನಿವಾಸದಂತೆ ಸಿಕ್ಕಿರುವುದು. ಐಸಾ ಅಸೋನಿ ಏ ಶರೀರಿ ಕೋಣ ನಿತ್ಯ ಬುದ್ಧಿಚಿ ಸುರಿ ಅನಿತ್ಯ ಭಾವಾಚ ಉದರಿ ದಾಟಿ ಚೀನ. ಹೀಗಿದ್ದರೂ ಈ ಶರೀರದಲ್ಲಿ ನಾನು ನಿತ್ಯವೆಂಬ ಬುದ್ಧಿಯ ಶಸ್ತ್ರವನ್ನಿಲ್ಲಿ ಅನಿತ್ಯ ಭಾವನೆಯ ಉದರದಲ್ಲಿ ಯಾರೂ ಏಕೆ ಹಾಕಲೊಲ್ಲರು? ಹೀಗಿದ್ದರೂ ಸಿಂಹದಂತಿರುವ ಜೀವವೆಂಬ ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾಗಿರುವೆ ಎಂಬ ಬುದ್ಧಿಯ ಶಸ್ತ್ರದಿಂದ ಅನಿತ್ಯವೆಂಬ ಭಾವನೆಯ ಉದರದಲ್ಲಿ ಯಾರೂ ಏಕೆ ಹಾಕಲೊಲ್ಲರು? ಅರ್ಥಾತ್ ನಾನು ಅನಿತ್ಯವಾದ ಶರೀರವಲ್ಲ, ನಿತ್ಯವಾದ ಆತ್ಮಸ್ವರೂಪನಿರುವೆನೆಂಬ ಭಾವನೆ ಏಕೆ ತಾಳಲೊಲ್ಲರು? ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.